ಸಂಪರ್ಕ ಆಸೆಗೆ ಪಟ್ಟು ತಮ್ಮ ಅಮೂಲ್ಯವಾದ ಓಟನ್ನ ಅವ್ರು ಹಾಕ್ತಾರ. ನಾವು ಗೊರವೆ ಚುರುಮರಿ ಒಂದು ಕ್ವಾರ್ಟರ್ ಚರಕ ಒಂದು ವರ್ಷದ ಹರ್ಷಕ್ಕೆ ಐದು ವರ್ಷದ ಕೂಲ ಕಳ್ಕೊಳ್ತೀವಿ. ಇದು ಮೊದಲು ನಿಲ್ಲಬೇಕು. ಓಟ್ ಕೇಳಕ್ ಬಂದಾಗ, ಆಸೆ ಕೊಡಲು ಬಂದಾಗ ಅದು ಬೇಡ ಅಂತ ನಿಷ್ಠುರವಾಗಿ ಉತ್ತರ ಹೇಳಬೇಕು. ಅವರ ವಿರುದ್ಧ ನಾವು ಎತ್ತಬೇಕು. ಅಂದಾಗ ರೈತರ ಹಸಿರು ಕ್ರಾಂತಿಗೆ ಬಲ ಸಿಗ್ತೈತಿ. ಇಲ್ಲ ಅಂದ್ರ ಏನ್ ಸ್ವಾಮಿ? ಏನ್ ಸ್ವಾಮಿ ಅಂದ್ರೆ ಏನ್ ಹೇಳಿ? ಈ ರೈತರ ಕತೆ ಯಾರಿಗೂ ಬೇಡವಾಗಿರ್ತದೆ. ಔಷಧಿ ಅಂತೆಲ್ಲ ಹೋಗಿ ಮಣ್ಣಲ್ಲಿ ಹಾಕ್ತೀವಿ, ಮಳೆಯಾದ್ರೆ ಮಳೆ ಬರುತ್ತೆ. ಮಳೆ ಬರದೆ ಇದ್ರೆ ದಿನ ಸತ್ತು ಬದುಕ್ತೀವಿ. ಯಾಕಂದ್ರೆ ಮಳೆ ಬೆಲೆ ಚೆನ್ನಾಗಿತ್ತು ಅಂದ್ರೆ ಯಾವ ತೊಂದರೆನೂ ಬರಾಗಿಲ್ಲ. ಅದೇ ಒಂದು ಬೆಲೆ ಮಳೆ ಬಂದೆ ಬೆಲೆ ಬಂದೆ ಹೋದ್ರೆ ಮೀಟರ್ ಸಾಲ, ಕೈ ಬಟ್ಟಿ, ಬ್ಯಾಂಕ್ ಸಾಲ ತನ್ನ ನಮ್ ಸುತ್ತ ಸುತ್ಕೊಂಡ್ಬಿಡ್ತಾವೆ. ಯಾಕಂದ್ರೆ ಅವ ಎತ್ತಾಗ ನೋಡಿದ ಸಾವು ನಮ್ ಕಣ್ಣು ಮುಂದೆ ಬಂದಿರ್ತಕ್ಕ ನಮಗೆ ಜೀವನ ಆಧಾರ ಕೊಡಬೇಕಾಗಿದ್ದ ನೀರು, ಹಗ್ಗ, ಕರೆಂಟು, ಔಷಧಿ ಎಲ್ಲವೂ ನಮ್ಮ ಸುತ್ತ ಸಾವುಗಳಾಗಿ ಯಾವಾಗ ನೀರು ಕೊಳ್ಳಿ ಅಂತ ನಮ್ಮ ಸುತ್ತಾನೇ ಬರ್ತಿರ್ತಾರೆ. ಅವಾಗ ರೈತ ದಿನ ಸತ್ತು ಸತ್ತು ಬದುಕ್ತಾನೆ. ಯಾಕಂದ್ರೆ ಮನೆಗೆ ಅದೇ ಔಷಧಿನ ತಗೊಂಡು ಸತ್ತು ಹೋಗ್ಬಿಡ್ತಾನೆ. ಇದೇ ರೈತನ ಕತೆ. ಈ ರೀತಿ ಮೋಸ ವಂಚನೆ ಎಲ್ಲ ಮರೆಯಾಗಿ ರೈತ ಬೆಳೆದ ಮಾಲಿಗೆ ಸರಿಯಾದ ತರ ಸಿಕ್ಕಿದೆ ಆದ್ರೆ ಖಂಡಿತವಾಗಿಯೂ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋದು ಇಲ್ಲಿಗೆ ನಿಲ್ಲುತ್ತೆ. ನಿಲ್ಲುತ್ತೆ ನಿಜ. ಆದ್ರೆ ಈ ರೈತನಿಗೆ ಸಹಕಾರ ಕೊಡುವ ಸರ್ಕಾರ ಬರಬೇಕಾದ್ರ ಅಣ್ಣ ಹೆಸರು ಅಂತ ವೀರ ಯೋಧರು, ನಾಡಿನ ಹೋರಾಟಗಾರರು ಈ ನಮ್ಮ ದೇಶದ ಚುಕ್ಕಾಣಿ ಹಿಡಿಬೇಕು. ಅಂದಾಗ ಮಾತ್ರ ಈ ರೈತನಿಗೆ ಸಹಾಯ ಆಗತ್ತೆ. ಅವರ ಬಗ್ಗೆ ನಾವೇ ತಲೆ ಕೆಡಿಸ್ಕೊಳ್ಬೇಕು. ಆ ದೇವರು ನಮಗೆ ದುಡಿದು ತಿನ್ನೋದಕ್ಕೆ ಬಲವಾದ ಎರಡು ರಟ್ಟೆಯನ್ನ ಕೊಟ್ಟಿದ್ದಾರೆ. ದುಡಿದು ಜೀವನ ಸಾಗಿಸಿದ್ರಾಗತ್ತೆ, ಇಲ್ಲದ ಆಸೆ ನಮಗೆ ಆಗ್ಬೇಕು ಹೇಳಿ? ಇದು ನನ್ನೊಬ್ಬನ ಆಸೆ ಅಲ್ಲ, ನಮ್ಮ ನಾಡಿನ ಜನರ ಆಸೆಯೂ ಕೂಡ. ಯಾಕಂದ್ರೆ ರಾತ್ರಿ ಹೆಗಲೆನ್ನದೆ ಚಳಿ ಮಳಿ ಬಿಸಿಲಿ ಮಣ್ಣಲ್ಲಿ ಮಣ್ಣಾಗಿ ದುಡಿಮೆ ಮಣ್ಣಿನ ಮಗ್ಗ ನಾಡದಾದ ಸರ್ಕಾರ ನಮಗೆ ಸಹಾಯ ಮಾಡಬೇಕು. ರೈತರ ಹೆಸರು ಮಾಡಿದ ಸರ್ಕಾರ ರಚನೆ ಮಾಡ್ತಾರೆ. ರೈತರಿಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ರೈತರ ಹೆಸರಲ್ಲಿ ಸರ್ಕಾರ ರಚನೆ ಮಾಡ್ತಾರ. ಅದಕ್ಕಾಗಿ ಅವ್ರು ನಮಗೆ ಸಹಾಯ ಮಾಡಲೇಬೇಕು. ಯಾಕಂದ್ರೆ ಅಂದಾಗ ಈ ರೈತರ ಹಸಿರು ಕ್ರಾಂತಿಗೆ ಬರ ಸಿಗ್ತೈತಿ. ಇಲ್ಲ ಅಂದ್ರ ನಮ್ ಕತೆ ಯಾಕೆ ಹಂಗ ನೋಡಕ? ಯಾಕೋ ಇಲ್ಲ ಇವತ್ತು ಯಾಕೋ ನೀವು ತುಂಬಾನೇ ಚಂದ ಕಾಣತ್ತಿರೋದು ನನ್ ನೋಡಿದ್ರೆ ನೀನು ಮುಖಗಳು ಕೊಡೋಣ. ಇಲ್ಲ ರೀ, ಈ ನನ್ನ ಮುಖದ ಚಲುವು ನನ್ನ ಕಣ್ಣಲ್ಲಿಲ್ಲ, ಈ ನಿಮ್ಮ ನೋಟದಾಗೈತಿ, ನಿಮ್ಮ ಹೃದಯದಾಗೈತಿ. ಮನುಷ್ಯನ ಹೃದಯ ಒಳ್ಳೇದಾಗಿದ್ರೆ ಕಲ್ಲರಲ್ಲಿ ಹೂವಾಕೈತಿ, ಬಿಸಿಲು ಬೆಳದಿಂಗ್ ಆಕೈತಿ, ಹೆಂಗ್ ಕಾಣಕತ್ತಿ? ಬಂಗಾರದಂಗ್ ಕಾಣಕ. ಹೌದೌದು, ಬಾಳ ಬೆಳಕಾಗ್ತೈತಿ. ಹೋಗ್ ಹೋಗ್ರಿ, ಮೊದ್ಲು ಜಳಕ ಮಾಡ್ಬಾರಿ. ಜಳಕ ನಾಕ್ತಿನ? ಹೌದು, ನಸುಗಿನಾಗ ಐದಕ್ಕೆ ಎದ್ದು ಬೆಳಗ್ಗೆಲ್ಲ ಅದಕ್ಕೆ ನಾರಾಕತ್ರಿ. ಅದಕ್ಕೆ ಹೊಲಸ್ ನಾರಾತಿರಿ. ಹೋಗ್ರಿ, ಮೊದ್ಲು ಜಳಕ ಮಾಡ್ಬಾರಿ. ಹೋಗ್ತೀನಿ ಮೇಡಮ್. ಐತಿ ಅಲ್ಲ, ಅಲ್ಲಿ ಜಳಕ ನಿಮ್ಮ ಮಗು ಬಂದ್ ಮಾಡಿಸ್ತಾಳ. ನಮ್ಮ ಅವ್ ಯಾಕೆ ಮಾಡಿಸ್ತಾಳ? ಸುಮ್ನೆ ಮಾತು ಹಚ್ಬೇಡ್ರಿ, ಹೋಗ್ರಿ ಸುಮ್ನೆ. ನಿಮ್ಮ ಅಪ್ಪ ನಮ್ಮೊಬ್ರು ಬರಂಗಿಲ್ಲ, ನಮ್ಮ ಅವನು ಬರಂಗಿಲ್ಲ, ನೀವು ಹೋಗ್ರಿ ಜಳಕ ಮಾಡ್ಬಾರಿ. ಇಂದಲಗ